ಪ್ರೆಸೆನ್ಸ್. ನೀವು ವೃತ್ತಿಪರ ಸಿನಿಮಾ ನಟ ನಟಿಯರಾಗಬೇಕೆ? ಹಾಗಾದ್ರೆ ವೀಕ್ಷಿಸಿ ಸಿನಿಮಾ ಸ್ಕೂಲ್ ಪ್ರತಿ ಶುಕ್ರವಾರ ಸಂಜೆ 6ಕ್ಕೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ. ಸೀತಾಯಣದ ಪರ್ವದಲ್ಲಿ ಅಕ್ಷತ್, ಶಶಿಕುಮಾರ್ ಪುತ್ರ ಅಕ್ಷಿತ್ ಮೊಡವೆ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಡುತ್ತಾರೆ ಅಂತ ಹೇಳಾಗ್ತಿತ್ತು. ಆದ್ರೆ ದುರದೃಷ್ಟವಶಾತ್ ಆ ಸಿನಿಮಾ ನಿಂತೇ ಹೋಯ್ತು. ಆದ್ರೆ ಆ ಪ್ರಯತ್ನವನ್ನ ಮತ್ತೆ ಮುಂದುವರಿಸಿಕೊಂಡು ಬಂದಿರುವ ಅಕ್ಷತ್ ಈಗ ಮತ್ತೊಂದು ಸಿನಿಮಾದಲ್ಲಿ ನಟಿಸಲು ಹೊರಟಿದ್ದಾರೆ. ಸೀತಾಯಣ ಸಿನಿಮಾದಲ್ಲಿ ಅಕ್ಷಿತ್ ನಟಿಸುತ್ತಿದ್ದಾರೆ. ಅನಾಹಿತ್ ಭೂಷಣ್ ಈ ಸಿನಿಮಾದ ನಾಯಕಿ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಈ ಚಿತ್ರ ರಿಲೀಸ್ ಆಗ್ತಿದೆ. ಈ ಚಿತ್ರಕ್ಕೆ ಲಲಿತಾ ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್ ಬ್ಯಾನರ್ ಹಣ ಹೂಡ್ತಿದೆ. ಪ್ರಭಾಕರ್ ಅರಿಪಾಕ ಈ ಚಿತ್ರಕ್ಕೆ ನಿರ್ದೇಶನ ಮಾಡ್ತಿದ್ದಾರೆ. ಈ ಚಿತ್ರದ ಫಸ್ಟ್ ಲುಕ್ ಹೊರಬಿದ್ದಿದ್ದು ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಲೀಡರ್ಗಳಿಲ್ವಂತೆ. ಇತ್ತೀಚೆಗೆ ಬಜೆಟ್ನಲ್ಲಿ ಫಿಲಂ ಸಿಟಿ ನಿರ್ಮಾಣಕ್ಕೆ 500 ಕೋಟಿ ರೂಪಾಯಿಗಳನ್ನ ಘೋಷಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಟ ಶಿವರಾಜ್ ಕುಮಾರ್ ಮಾತನಾಡಿದ್ದು, ಬೆಂಗಳೂರಿನಲ್ಲಿ ಫಿಲಂ ಸಿಟಿ ನಿರ್ಮಾಣದ ವಿಚಾರದಲ್ಲಿ ಯಾರೂ ಕೂಡ ಲೀಡರ್ಗಳಿಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರೂ ಪಾತ್ರಧಾರಿಗಳಷ್ಟೇ ಎಂದು ಹೇಳಿದ್ದಾರೆ. ಮಾತುಗಳನ್ನ ಮುಂದುವರಿಸಿದ ಶಿವರಾಜ್ ಕುಮಾರ್, ಫಿಲಂ ಸಿಟಿ ನಿರ್ಮಾಣವು ಒಂದು ದೊಡ್ಡ ಸುದ್ದಿ, ಎಲ್ಲರಿಗೂ ಫಿಲಂ ಸಿಟಿ ಬೇಕಾಗಿದೆ, ಇದೇ ಫಿಲಂ ಸಿಟಿ ನಿರ್ಮಾಣದಲ್ಲಿ ಯಾರೂ ಲೀಡರ್ ಅಲ್ಲ, ಎಲ್ಲರೂ ಭಾಗಿದಾರರೇ. ನಮ್ಮ ಚಿತ್ರರಂಗದಲ್ಲಿ ಹಿರಿಯ ನಟರಾದ ರವಿಚಂದ್ರನ್, ಅನಂತ, ಇತರ ನಾಯಕರ ಸಹಕಾರ ಸಲಹೆ ಬೇಕಾಗಿದೆ. ಅವರ ನಾಯಕತ್ವದಲ್ಲಿಯೇ ಫಿಲಂ ಸಿಟಿ ನಿರ್ಮಾಣಕ್ಕೆ ನನ್ನ ಬೆಂಬಲವೂ ಇದೆ, ಅಲ್ಲದೆ ನನ್ನ ನಾಯಕತ್ವದಲ್ಲಿಯೇ ಮುನ್ನಡೆಯಬೇಕು ಅಂದ್ರೆ ನಾನು ಸದಾ ಸಿದ್ಧ ಎಂದು ಹೇಳಿದ್ದಾರೆ. ಸೂಪರ್ ಸ್ಟಾರ್ ಆಗ ಹೊರಟ ಅಜಯ್ ರಾವ್ ಜಾನ್ ಜಾನಿ ಜನಾರ್ಧನ್ ಚಿತ್ರದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ದ ನಟ ಅಜಯ್ ರಾವ್ ಹಾಗೂ ನಿರ್ದೇಶಕ ಗುರು ದೇಶಪಾಂಡೆ ಇದೀಗ ಚಿತ್ರರಂಗದ ವಸ್ತುವುಳ್ಳ ಸಿನಿಮಾವೊಂದರಲ್ಲಿ ಮತ್ತೆ ಒಂದಾಗಿದ್ದಾರೆ. ಮಧ್ಯಮ ವರ್ಗದಿಂದ ಬಂದ ಯುವಕನೊಬ್ಬ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗುವವರೆಗೆ ಸಾಗುವ ಪಯಣವನ್ನ ಈ ಚಿತ್ರದ ಕಥಾವಸ್ತುವಾಗಿ ಬಳಸಲಾಗಿದೆ. ಆತನ ವೈಯಕ್ತಿಕ ಬದುಕು, ವೃತ್ತಿಪರ ಬದುಕು, ಸೋಲು ಗೆಲುವು ಎಲ್ಲವನ್ನೂ ಇದು ತೆರೆದಿಡುತ್ತದೆ. ಹಲವು ಸ್ಟಾರ್ಗಳ ಬದುಕಿನ ಸ್ಫೂರ್ತಿಯುತ ಘಟನೆಗಳನ್ನ ಇದರಲ್ಲಿ ಸೇರಿಸುತ್ತೇವೆ ಎನ್ನುತ್ತಾರೆ ಗುರು ದೇಶಪಾಂಡೆ. ಇನ್ನು ಈ ವರ್ಷಾಂತ್ಯದ ತನಕ ಅಜಯ್ ರಾವ್ ಈ ಚಿತ್ರದತ್ತ ಮಾತ್ರ ಗಮನ ಹರಿಸಲಿದ್ದಾರಂತೆ. ದರ್ಶನ್ ಸುದೀಪ್ ಅಭಿಮಾನಿಗಳು ಬಯಸ್ತಿರೋದಾದ್ರೂ ಏನು? ಚಿತ್ರರಂಗಕ್ಕೆ ಕಾಲಿಟ್ಟ ದಿನಗಳಿಂದಲೂ ಸುದೀಪ್ ಮತ್ತು ದರ್ಶನ್ ನಡುವೆ ಒಳ್ಳೆಯ ಸ್ನೇಹ ಇತ್ತು. ಅನೇಕ ವೇದಿಕೆಗಳಲ್ಲಿ ಇಬ್ಬರು ಒಟ್ಟಾಗಿ ಕಾಣಿಸಿಕೊಂಡಿದ್ರು. ತಮ್ಮದೇ ಆದ ಚಾರ್ಮ್ ಹೊಂದಿರುವ ಈ ಇಬ್ಬರು ಸ್ಟಾರ್ ಕಲಾವಿದರು ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟರು ಕೂಡ ಹೌದು. ಆದ್ರೆ ಕೆಲವು ಮನಸ್ತಾಪಗಳ ಕಾರಣದಿಂದ ಕಿಚ್ಚ ಮತ್ತು ದರ್ಶನ್ ದೂರಾಗುವಂತಾಯ್ತು. ಈ ಕುರಿತಾಗಿ ದರ್ಶನ್ ಅಭಿಮಾನಿಯೊಬ್ಬರು ಕಿಚ್ಚನಿಗೆ, ನೀವು ಮತ್ತು ನಮ್ಮ ಬಾಸ್ ಸ್ನೇಹವನ್ನ ನಾವು ಎಂದು ಮರೆಯುವುದಿಲ್ಲ, ದಯವಿಟ್ಟು ಮತ್ತೆ ನೀವಿಬ್ಬರು ಮೊದಲಿನ ರೀತಿಯೇ ಸ್ನೇಹಿತರಾಗಿ ಮುಂದುವರಿಯಬೇಕು ಎಂದು ಬಯಸುತ್ತಿದ್ದಾರೆ. ಕಾಗೆ ಬಂಗಾರ ಅಂತ ಕಾಗೆ ಹರ್ಸದ್ರ ಸೂರಿ. ದುನಿಯಾ ಸೂರಿ ನಿರ್ದೇಶನದಲ್ಲಿ ಕಾಗೆ ಬಂಗಾರ ಸಿನಿಮಾ ಆಗಲಿದೆ ಎಂದು ಅಧಿಕೃತ ಘೋಷಣೆಯಾಗಿ 5 ವರ್ಷಗಳಾಗುತ್ತಾ ಬಂದಿದೆ. ತಮ್ಮ ವಿಭಿನ್ನ ಪ್ರಯೋಗಾತ್ಮಕ ಸಿನಿಮಾಗಳ ಮಾಲಿಕೆಯಲ್ಲಿ ಮೊದಲನೆಯ ಕುಡಿಯನ್ನ ಕೆಂಡಸಂಪಿಗೆ ಮೂಲಕ ಹೊರತಂದಿದ್ದ ಸೂರಿ ಚಿತ್ರದ ಅಂತ್ಯದಲ್ಲಿ ಮುಂದುವರೆದ ಕಥಾನಕದ ಭಾಗವಾಗಿ ಕಾಗೆ ಬಂಗಾರದ ಸುಳಿವು ನೀಡಿದ್ರು. ಇತ್ತೀಚೆಗೆ ತೆರೆ ಕಂಡಿದ್ದ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದಲ್ಲಿ ಮತ್ತೆ ಕಾಗೆ ಬಂಗಾರದ ಆಸೆ ಹುಟ್ಟಿಸುವ ಹೊಳಪು ತೋರಿಸಿದ್ರು. ಆದ್ರೆ ಅವರ ಕಾಗೆ ಬಂಗಾರಕ್ಕೂ ಮುನ್ನವೇ ಮತ್ತೊಂದು ಕಾಗೆ ಬಂಗಾರ ಶುರುವಾಗಿರುವುದು ಗೊಂದಲ ಮೂಡಿಸಿದೆ. ಸಾಯಿ ಪಲ್ಲವಿಯ ಹೊಸ ಪಲ್ಲವಿ. ಪ್ರತಿಭಾವಂತ ನಟಿ, ಸಹಜ ಸುಂದರಿ ಸಾಯಿ ಪಲ್ಲವಿ ನಟ ನಾಗಚೈತನ್ಯ ಜೊತೆಯಾಗಿ ನಟಿಸಿರುವ ಹೊಸ ಚಿತ್ರದ ಹಾಡುಗಳು ಬಿಡುಗಡೆಯಾಗಿದ್ದು ಕೇಳುಗರನ್ನ ಹೊಸದೊಂದು ಲೋಕಕ್ಕೆ ಕರೆದುಕೊಂಡು ಹೋಗುವಷ್ಟು ಮಾಧುರ್ಯ ಭರಿತವಾಗಿವೆ. ಕಡಿಮೆ ಅವಧಿಯಲ್ಲಿ ತಮ್ಮ ಪ್ರತಿಭೆಯಿಂದ, ಸಹಜ ಸೌಂದರ್ಯದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದುಕೊಂಡಿರುವ ಸಾಯಿ ಪಲ್ಲವಿ ಮತ್ತು ಸ್ಟಾರ್ ನಟ ನಾಗಚೈತನ್ಯ ಜೊತೆಯಾಗಿ ನಟಿಸಿರುವ ಲವ್ ಸ್ಟೋರಿ ಚಿತ್ರದ ಹಾಡೊಂದು ನಿನ್ನೆ ಬಿಡುಗಡೆಯಾಗಿದೆ. ಈ ಹಾಡಿಗೆ ಒಳ್ಳೆಯ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಿದೆ. ಅರ್ಮಾನ್ ಮಲಿಕ್ ಮಾಯಾ. ಕನ್ನಡದಲ್ಲಿ ಸುಮಧುರ ಕಂಠದ ಹಾಡುಗಳಿಂದ ಅಭಿಮಾನಿಗಳನ್ನ ಗಳಿಸಿರುವ ಬಾಲಿವುಡ್ ಗಾಯಕ ಅರ್ಮಾನ್ ಮಲಿಕ್ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಾರೆ. ಹಾಗೆ ಕಣ್ಮರೆಯಾಗುವ ನಿಗೂಢಾರ್ಥದ ಸಾಲೊಂದನ್ನ ಉಳಿಸಿ ಗೊಂದಲ ಮೂಡಿಸಿದ್ದಾರೆ. ಅಂದಹಾಗೆ ಅರ್ಮಾನ್ ಕಣ್ಮರೆಯಾಗಿರುವುದು ಇನ್ಸ್ಟಾಗ್ರಾಮ್ನಿಂದ. ಇದ್ದಕ್ಕಿದ್ದಂತೆ ಇನ್ಸ್ಟಾಗ್ರಾಮ್ನ ತಮ್ಮ ಎಲ್ಲಾ ಹಳೆಯ ಪೋಸ್ಟ್ಗಳನ್ನ ಅರ್ಮಾನ್ ಡಿಲೀಟ್ ಮಾಡಿದ್ದಾರೆ. ಕೊನೆಗೆ ಕಪ್ಪು ಬಣ್ಣದ ಚಿತ್ರವೊಂದನ್ನ ತಮ್ಮ ಪ್ರೊಫೈಲ್ ಚಿತ್ರವಾಗಿ ಬದಲಿಸಿದ್ದಾರೆ.
ತಮ್ಮ ಪ್ರೊಫೈಲ್ನಲ್ಲಿದ್ದ ಐಜಿಟಿವಿ ವಿಡಿಯೋಗಳನ್ನ ಮಾತ್ರ ಉಳಿಸಿದ್ದಾರೆ. ಈ ಮೂಲಕ ಅರ್ಮಾನ್ 8 ಮಿಲಿಯನ್ ಫಾಲೋವರ್ಸ್ಗಳನ್ನ ಗೊಂದಲದಲ್ಲಿ ಸಿಲುಕಿಸಿದ್ದಾರೆ. ಮೀಟೂ ಪ್ರಕರಣದ ಆರೋಪಿ ಹಾಲಿವುಡ್ ನಿರ್ಮಾಪಕ ವಿನ್ಸ್ಟನ್ಗೆ 23 ವರ್ಷ ಜೈಲು. ಮೀಟೂ ಪ್ರಕರಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಹಾಲಿವುಡ್ ಖ್ಯಾತ ನಿರ್ಮಾಪಕ ಹಾರ್ವೆ ವಿನ್ಸ್ಟನ್ ಅವರಿಗೆ 23 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನ ನ್ಯಾಯಾಲಯವೊಂದು 67 ವರ್ಷದ ವಿನ್ಸ್ಟನ್ ಅವರಿಗೆ ಕಾರಾಗೃಹ ಶಿಕ್ಷೆ ವಿಧಿಸಿತು. ವಿನ್ಸ್ಟನ್ ವಿರುದ್ಧದ ಆರೋಪಗಳು ದೃಢಪಟ್ಟಿದ್ದರಿಂದ ಫೆಬ್ರವರಿಯಲ್ಲಿ ಶಿಕ್ಷೆ ನಿಗದಿಗೊಳಿಸಲಾಗಿತ್ತು. ಬುಧವಾರ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಾಗಿದೆ. ನಿರ್ದೇಶಕರಿಂದ ಬ್ಲಾಕ್ ಲಿಸ್ಟ್ ಸೇರಿದ ಕತ್ರಿನಾ. ಬಾಲಿವುಡ್ ಖ್ಯಾತ ನಟಿ ಕತ್ರಿನಾ ಕೈಫ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಬಾಲಿವುಡ್ ಖ್ಯಾತ ನಿರ್ದೇಶಕ ರೋಹಿತ್ ಶೆಟ್ಟಿ ಹೇಳಿರುವ ಮಾತು ಕತ್ರಿನಾ ಅಭಿಮಾನಿಗಳನ್ನ ಕೆರಳಿಸಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಶೇಮ್ ಆನ್ ಯು ರೋಹಿತ್ ಶೆಟ್ಟಿ ಎಂದು ಟ್ರೆಂಡ್ ಮಾಡಲಾಗಿತ್ತು. ಈ ಘಟನೆಯ ನಂತರ ಈಗ ರೋಹಿತ್ ಶೆಟ್ಟಿ ಬಾಲಿವುಡ್ ಖ್ಯಾತ ನಟಿ ಕತ್ರಿನಾ ಕೈಫ್ ಅವರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಬ್ಲಾಕ್ ಮಾಡಿದ್ದಾರೆ ಎನ್ನುವ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಹರಿದಾಡ್ತಿದೆ. ಇತ್ತೀಚೆಗೆ ರೋಹಿತ್ ಶೆಟ್ಟಿ ಬಗ್ಗೆ ಮಾತನಾಡಿದ್ದ ಕತ್ರಿನಾ, ನಾವಿಬ್ಬರು ಉತ್ತಮ ಸ್ನೇಹಿತರು, ಅವರ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಹೇಳಿದರು. ಆದರೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಬ್ಲಾಕ್ ಮಾಡಿರುವುದನ್ನ ನೋಡಿ ಇಬ್ಬರ ನಡುವಿನ ಸ್ನೇಹ ಹಳಸಿದೆ ಎಂದು ಹೇಳಲಾಗ್ತಿದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.